ಆತ್ಮೀಯ, ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತ ಅವರು. ಮತ್ತೊಮ್ಮೆ ಸಂವಿಧಾನಕ್ಕೆ ತಿದ್ದುಪಡಿ ನಮ್ಮ ಬಿ ಜೆ ಪಿಗೆ ಶುರು ಮಾಡಿಬಿಟ್ಟಿದ್ದಾರೆ. ತಾವು ಪೂರ್ಣದಲ್ಲಿ 400 ಪಾರ್ ಮಾಡಿಕೊಡ್ರಿ, ಸಂವಿಧಾನ ಬದ್ ಮಾಡಿಬಿಡ್ತೀವಿ ಅಂತ ಒಂದು ತಪ್ಪಿಗಾಗಿ ಹಿಂದಿನ ಚುನಾವಣೆಯಲ್ಲಿ ದೊಡ್ಡ ಹೊಡೆತವನ್ನು ಬಿ ಜೆ ಪಿ ಪಡೆದಿದ್ದಾರೆ. ಅದು ಅವ್ರಿಗೆ ಯಾಕೋ ಇನ್ನೂ ಸಂವಿಧಾನದಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇಲ್ಲ ಅನಿಸ್ತದೆ. ಯಾಕಂದ್ರೆ ಈಗ ಮತ್ತೆ ತಿದ್ದುಪಡಿಪ್ಪ ಸಂವಿಧಾನ ಬದ್ ಮಾಡೋದು, ಹೆಂಗೆ ಬದ್ ಮಾಡೋದು? ಈಗ ನಮ್ಮ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಒಂದು ಸಮಿತಿ ನೇಮಿಸಿದ್ರು. ಅದು ಒಂದು ರಾಷ್ಟ್ರ ಮತ್ತು ಒಂದು ಚುನಾವಣೆ. ಒಮ್ಮೆ ಮಾಡಿಬಿಡ್ರಿ, ದೇಶದ್ದೆಲ್ಲ ಪಂಚಾಯತಿಗಳು ಬಂತು, ತಾಲೂಕು ಪಂಚಾಯತಿಗಳು ಬಂತು, ಜಿಲ್ಲಾ ಪಂಚಾಯತಿಗಳು ಬಂದು, ರಾಜ್ಯದ ಬಂದು, ದೇಶದ ಬಂತು, ಎಲ್ಲ ಕೂಡ ಒಮ್ಮೆ. ಇವತ್ತು ನಾವು ನಮ್ಮ ಬಿ ಜೆ ಪಿಗಳನ್ನ ಆರ್ ಎಸ್ ಎಸ್ಗಳನ್ನ ನಾವು ಏನು ಹೇಳಬೇಕಾಗಿದೆ? ಇವತ್ತು ಇವತ್ತಿಗೂ ಇನ್ನೂ ಕಲ್ಪನೆ ಕಾಣ್ತಾ ಇರ್ತಾರೆ ವಸ್ತುದಲ್ಲಿ ಇವ್ರು ಇದ್ದಾರ ಅಂತ. ಯಾಕಂದರೆ ಇವತ್ತು ಇವರು ಇರಾನನ್ನು ಹಿಡ್ಕೊಂಡು ಇವತ್ತು ಇಂಡೋನೇಷ್ಯಾದವರೆಗೆ ದೇಶವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರು, ಒಂದು ಮಾಡಬೇಕು ಪಾಲಂ ಅಂತ. ಇವತ್ತು ಅದು ಕಾರ್ಯ ಸಾಧನ ಆರ್ ಎಸ್ ಎಸ್ ಕೇಂದ್ರಗಳಲ್ಲಿ ನೋಡ್ರಂತ ಫೋಟೋ ಇದ್ದಿರ್ತದೆ, ಭಾರತ ಮಾತೆ ಫೋಟೋ ಜೊತೆಗೆ. ಇವತ್ತಿನ ಪಾಕಿಸ್ತಾನ ಆಗಿರ್ಬೋದು, ಇರಾನ್ ತನಕ ಹೆಚ್ಚು, ಇರಾನ್ ಬಂದರೆ ನಮಗೆ ಅಡ್ಡಿ ಇಲ್ಲ, ಇಂಡೋನೇಷ್ಯಾ ತನಕ ನಮ್ಮದೆಲ್ಲ, ಮ್ಯಾನ್ಮಾರ್ ಅಥವಾ ಬರ್ಮ ಆ ದೇಶದ ತನಕ, ಅದಕ್ಕೆ ಶ್ರೀಲಂಕಾ, ಇವೆಲ್ಲ ಒಂದಪ್ಪ ಟಿವಿ ಭಾರತ ಆಗಬೇಕು, ಭಾರತ ಮಾತಾಡ ಇದೆಲ್ಲ ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ಸಂವಿಧಾನ ಬಗ್ಗೆ ಈಗ ಬೆನ್ನು ಹಚ್ಚಿದ್ದಾರೆ. ಇದಕ್ಕೆ ಇವೆರಡೂ ಸಾಧ್ಯನಾ? ಒಂದು ಇವತ್ತು ನಾವು ಭಾಳ ವಿಚಾರ ಮಾಡ್ಬೋದು. ಯಾಕಂದ್ರೆ ನಾವೀಗ ಆಲ್ರೆಡಿ 142 ಕೋಟಿ ಜನ ಆಗಿವೆ. ಮೊನ್ನೆ ನಡೆದಂಥ ಚುನಾವಣೆಯನ್ನು ಒಂದು ತಿಂಗಳು ಎಷ್ಟು ಜಗ್ಗಿದ್ರಿ ನೋಡಿದಿರಿ ಈ ಲೋಕಸಭಾ ಚುನಾವಣೆಯನ್ನು? ಈಗ ನೋಡ್ರಿ, ಅದು ಸಣ್ಣ ಸಣ್ಣ ಚುನಾವಣೆಗಳು, ಮಹಾರಾಷ್ಟ್ರದ್ದು, ಹರಿಯಾಣದ್ದು, ಮತ್ತು ಜೊತೆಗೆ ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರ, ಇವು ನಾಲ್ಕರು ಚುನಾವಣೆ ಎರಡು ಜಗ್ಗಿದ್ರೆ ಈಗ ಒಂದೇ ದಿನದಲ್ಲಿ ಆಗಬೇಕಾಗಿತ್ತು. ಈ ಕಲ್ಪನೆ ಇರಬೇಕಾಗಿದ್ರೆ, ಸಂವಿಧಾನ ತಿದ್ದುಪಡಿ ತರಬೇಕಾಗಿದ್ರೆ ಇವೆಲ್ಲ ಒಂದು ದಿನದಾಗ ಮುಗಿದೋಗ್ಬಿಡ್ಬೇಕು. ಆಗ್ತದೇನ? ಸಾಧ್ಯದನ ಇವತ್ತು ಎಲೆಕ್ಷನ್ ಕಮಿಷನ್ಗೆ ಸಾಧ್ಯದನ? ಈ ದೇಶದ ಸೈನ್ಯಕ್ಕೆ ಸಾಧ್ಯದನ? ಈ ದೇಶದ ಪೊಲೀಸ್ ವ್ಯವಸ್ಥೆಗೆ ಸಾಧ್ಯದನ? ಯಾಕಂದ್ರೆ ಕನಸು ಕಾಣೋದಂತ ತಪ್ಪಲ್ಲ, ಆದರೆ ವಾಸ್ತವವಾಗಿ ಸಾಧ್ಯದೇನು? ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದ್ರೆ ಒಮ್ಮೆ ಒಂದು ದಿನದಾಗ ಎಲ್ಲನೂ ಆಗಿಬಿಡ್ತಾವ, ಅಥವಾ ಒಂದು ತಿಂಗಳಂದ್ರೆ ಮುಗಿತಾವ? ಮತ್ತು ರಾಜ್ಯ ಸರ್ಕಾರಗಳನ್ನು ಬಿದ್ದು ಹೋಗ್ತಾವ, ಕೆಲವೊಮ್ಮೆ ಸಮಾನ ಆಗ್ತಾವ, ಅವ್ರ ಇವ್ರು ಎಬ್ಬಿಸ್ಕೊಂಡು ಹೋಗೋದು, ಇವ್ರು ಅವ್ರು ಎಬ್ಬಿಸಿ ನೋಡಿದ್ರೆ ಇವತ್ತು ಪಕ್ಷಾಂತರಗಳ ಹಾವಳಿಗಳನ್ನು. ಒಬ್ಬ ಮಂದ ದಿವಸ ಬರ್ತಾನೆ, ಮತ್ತೆ ನಾಲ್ಕು ಮಂದಿ ತೊಗೊಂಡು ಹೋಗ್ತಾನೆ, ಅವನು ಗೌರ್ಮೆಂಟ್ ಮಾಡ್ತಾನಂತಾನೆ. ಕಮಲ ಆಪರೇಷನ್ನ, ಕೈ ಆಪರೇಷನ್ನ, ಮಹಿಳಾ ಆಪರೇಷನ್ನ, ಏನು ದೇವಪ್ಪ ಎಲ್ಲ. ಇವರು ಈ ಆಪರೇಷನ್ಗೆ ಬೆನ್ನತ್ತೆ ಸರ್ಕಾರನ ಕೆಡುತ್ತಾ ಇರ್ತಾರೆ ಮೇಲ್ಮೇಲೆ. ಎಂಥ ಕೇಂದ್ರ ಸರ್ಕಾರ ಬಿದ್ದು ಹೋಗಿದ್ರೆ ನಿಮಗೆ ಗೊತ್ತದೆ, ಹಿಂದೆ ವಾಜಪೇಯಿ ಇದ್ದಾಗ ಅನೇಕ ಸಲ ಆಗಿದೆ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ. ಇವೆಲ್ಲನೂ ಒಂದೇ ದಿನದಾಗ ಒಂದೇ ಸಲ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯದನ, ಅಥವಾ ಒಂದು ತಿಂಗಳದಾಗ ಮಾಡಲಿಕ್ಕೆ ಸಾಧ್ಯದನ ಆಲ್ ಓವರ್ ಇಂಡಿಯಾದಲ್ಲಿ? ಹೌದು, ಖರ್ಚು ಕಡಿಮೆ ಆಗ್ತದೆ. ಯಾಕೆ ರೀ ನಿಮ್ಗೆ ದುಡ್ಡು ಹಂಚದ್ ಯಾರು ಹೇಳಿದಾರ? ಸೆರೆ ಹಂಚದ್ ನಿಮ್ಗೆ ಯಾರು ಹೇಳಿದಾರ? ಯಾವ ಪಕ್ಷಗಳಿಗೆ? ಜನ ಬಂದು ಕೆಳಗೆ ಬಂದಿದ್ದಾರೆ ನಿಮ್ಮನೆಗೆ, ಏ ಇಲ್ಲರಿ ನಮ್ಗೆ ಸೆರೆ ಅಂತೀರಿ, ಅದನ್ನು ಮಾಡಿರಿ ಅಂತ ಹಾಕ್ತೀನಿ ಓಟ್ ಅಂತ ನೀವು ಹಾಕಿ ಕೊಡಬಾರ್ದಾಗಿತ್ತಪ್ಪ. ಹಂಗೆ ಚುನಾವಣೆ ಮಾಡ್ಬೇಕಾಯ್ತಲ್ಲ, 10 ಪೈಸೆ ಕೆಲಸ ನಾವು ಪ್ರಾಮಾಣಿಕ ಇದೀವಪ್ಪ, ನಮ್ಗೆ ಓಟ್ ಹಾಕ್ರಿ ಅಂತ ಯಾರು ಇರ್ತಾರೋ ಅವ್ರು ಹಾಕ್ತಾರೆ ಓಟ್, ಅವರ ಬೇಡದ ಮನೆಯಾಗ ಇರ್ತಾರೋ. ಇವತ್ತು ಬರೇ ಒಂದು ಲೋಕಸಭಾ ಚುನಾವಣೆದ್ದು ಖರ್ಚು 1,00,000 ಕೋಟಿ ರೂಪಾಯಿ ಬರ್ತದಂತೇಳಿ ಒಂದು ಅಂದಾಜು ಅದ ರೀ. ನೀವು ಖರ್ಚು ಮಾಡೋದು ಬೇರೆ, ಸರ್ಕಾರ ಎಷ್ಟು ಖರ್ಚು ಮಾಡೋದು ನಿಮ್ಗೆ ಇಷ್ಟದ, ಅದಲ್ಲದೆ ಈ ಖರ್ಚು ಬೇರೆ. ಯಾರು ದುಡ್ಡು ನಮ್ಮನ್ನಲ್ಲ? ಇದು ಇವತ್ತಿನ ದುಸ್ಥಿತಿ. ಇಂಥದ್ರಲ್ಲೇ ಆಲ್ ಓವರ್ ಇಂಡಿಯಾದಲ್ಲೇ ಏಕಕಾಲಕ್ಕೆ ಒಂದೇ ಸಮಯದಲ್ಲೇ ಎಲೆಕ್ಷನ್ ಮಾಡೋದು ಬರಬ್ಬರೇ ಆಯ್ತು ಮಾಡಿರಿ. ಒಂದೇ ದಿನದಾಗ ಆಗಕ್ಕೆ ಸಾಧ್ಯತೆ ಇದು ಹೋಗಿ, ಒಂದು ದಿನದಾಗ ಆಗಕ್ಕೆ ಸಾಧ್ಯತೆ ಇದು ಮೊದಲು ವಿಚಾರ ಮಾಡಿಕೊಡ್ರಿ. 140 ಕೋಟಿ, ಅದರಲ್ಲಿ 140 ಕೋಟಿ ಜನ ಇವತ್ತು ಓಟ್ ಆಗಿ ರೆಡಿ ಆಗಿದ್ದಾರೆ. ಮೊನ್ನೆ 95 ಕೋಟಿ ಆಗಿರ್ಬೋದು, ಮೊನ್ನೆ ಲೋಕಸಭಾ ಎಲೆಕ್ಷನ್ದಲ್ಲ ಇತರ 100 ದಾಡ್ತದೆ. 100 ಕೋಟಿ ಜನ ಓಟ್ ಹಾಕೋದು ಒಂದೇ ದಿನದಲ್ಲೇ ಸಾಧ್ಯನಾ? ಕೇವಲ ಇವತ್ತು ಕಾಶ್ಮೀರ ಆಯಿತು, ಜಮ್ಮು ಮತ್ತು ಕಾಶ್ಮೀರ ಜೊತೆಗೆ ಜಾರ್ಖಂಡ್ ಆಯಿತು, ಅದ್ರ ಜೊತೆ ಹರಿಯಾಣ ಆಯಿತು, ಮಹಾರಾಷ್ಟ್ರ, ಈ 4 ಸಣ್ಣ ಸಣ್ಣ ರಾಜ್ಯಗಳು. ಅದನ್ನು ಲೆಕ್ಕ ಹಾಕಿದಾಗ ಸಣ್ಣ ರಾಜ್ಯಗಳು ಇವುಗಳು ಚುನಾವಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಎಷ್ಟು ದಿನಗಳು ನೋಡ್ರಿ, ಮಹಾರಾಷ್ಟ್ರಗಳು ದಿನಗಳು ತೊಗೊಂಡಿದ್ದಾರೆ, ಅಲ್ಲಿ 3 ಭಾಗ ಮಾಡಿದ್ದಾರೆ ಕಾಶ್ಮೀರದಲ್ಲಿ. ಹೌದೆಲ್ಲ ಶಾಂತ ಆಗಿದಲ್ಲ, ಈಗ ಒಂದೇ ದಿನದಾಗ ಯಾಕೆ ಮಾಡಬಾರ್ದಾಗಿತ್ತು? ನಮ್ಮ ಎಲೆಕ್ಷನ್ ಕಮಿಷನ್ ಇವತ್ತು ನಮ್ಮ ಮೋದಿಯವರು ಹೇಳ್ತಾರೆ, ಶಾ ಅವರು ಹೇಳ್ತಾರೆ, ಏ ಶಾಂತದ ರೀ, ಏನೂ ಇಲ್ಲ ಹಾಗೆ ಹೇಗೆ ಅಂತ. ಹಾಗೆ ಒಂದು ದಿನದಾಗ ಎಲ್ಲ ಮುಗಿಸ್ಬಿಡ್ರಿ.
ಜಮ್ಮು ಕಾಶ್ಮೀರದಲ್ಲೇ ಯಾಕಾಗ್ತಾ ಇಲ್ಲ ಅಂದ್ರೆ ಇದು ಅಸಾಧ್ಯದ ದುಸ್ಸಾಧ್ಯದ ಕೆಲಸ. ಆದರೂ ನಾವು ಒಂದು ರಾಷ್ಟ್ರ ಒಂದು ಚುನಾವಣೆ ಹೌದ್ರಿ. ಇದು 2014 19 ಇದು ಸಾಧ್ಯ ಇತ್ತು. ನೀವೆಲ್ಲ ಅವಾಗೆಲ್ಲ ಜನ ನಿಮ್ಮ ಲೈಕ್ ಮಾಡ್ತಾಯಿದ್ರು, ಮೋದಿ ಮುಖ ಜೋರ್ದಾರೆ. ಆದರೆ ಈಗ ಅದಿಲ್ಲ. ಈಗ ಎಲ್ಲ ಕಡೆಯೂ ಹೆಚ್ಚು ಕಡಿಮೆ ಎರಡು ನಿಮ್ಮದು ಬಿ ಜೆ ಪಿ ನಿಮ್ಮ ವಿರೋಧಿಗಳು ಸಮಸಮವಾಗಿ ಬರ್ತಾ ಇದ್ದಾರೆ. ಅದರ ಒಂದು 5 ಬಂದಿದೆ. ಈ ಕಡೆ ಬಂದರೆ ಮತ್ತೊಂದು ಗೌರ್ಮೆಂಟ್, ಆ ಕಡೆ ಹೋದರೆ ಇನ್ನೊಂದು ಗೌರ್ಮೆಂಟ್. ಎರಡು ಸಮಾನ ಇತ್ತು ಅಂದರೆ ಯಾವ ಗೌರ್ಮೆಂಟೂ ಇಲ್ಲ. ಮುಂದೆ ಚುನಾವಣೆ ಘೋಷಿಸೋದು ನಡಕ ಮಾಡುವಂಗಿಲ್ಲ. ಮತ್ತು 5 ಯಾರು ಅಧಿಕಾರ ನಡೆಸ್ಕೊಳ್ಬೇಕು. 3 ಅಧಿಕಾರಿಗಳು ಒಮ್ಮೆ ಅಧಿಕಾರಿಗಳಿಗೆ ಈ ಅಧಿಕಾರ ರುಚಿ ಇತ್ತಂದ್ರೆ ಆಡಳಿತದ ಈಗ ರುಚಿ ಇತ್ತದ ಅವ್ರಿಗೆ ಅಧಿಕಾರ ಶಾಸನ ಯಾರು ಹೇಳಿದ್ರೂ ಬಗ್ಗುವುದಿಲ್ಲ. ನೆನಪಿಟ್ಕೊಂಡ್ಬಿಡ್ರಿ ಅದನ್ನು. ನೀವು ಗೆದ್ದರಿ ನಿಮ್ಮ ಮಾತು ಕೇಳ್ತಾರೆ, ನೀವು ನಾಳೆ ಸೋಲ್ರಿ ನಿಮ್ಮ ಮಾತು ಬಿಟ್ಬಿಡ್ತಾರೆ. ಈಗ ಮೋದಿ ಅವ್ರು ಗೆದ್ದಾರೆ, ಮೋದಿ ಅವ್ರ ಮಾತು ಕೇಳ್ತಾ ಇದ್ದಾರೆ. ಈ ಕಡಿಮೆ ಆಗಿದೆ ಮತ್ತೆ ಈ ಸಲ ಅವ್ರು ಹೇಳ್ದಂಗೆ ಕೇಳೋದ್ರೆ ಈ ಐ ಎ ಎಸ್ ಆಫೀಸರ್ ಆಗಿರ್ಬೋದು ಮತ್ತೆವ್ರು ಆಗಿರ್ಬೋದು ಸಾಮಾನ್ಯರಲ್ಲಿ ಇವರು ಅತ್ಯಂತ ಬುದ್ಧಿವಂತರು. ಕೆಲಸ ಉಳಿಸ್ಕೊಳ್ಳೋದ್ರಲ್ಲೇ, ಕೆಲಸ ತಪ್ಪಿಸ್ಕೊಳ್ಳೋದ್ರಲ್ಲೇ, ಲಂಚ ಹೊಡೆಯೋದ್ರಲ್ಲೇ ಯಾವುದರಲ್ಲೂ ಕಡಿಮೆ ಇಲ್ಲ. ಈ ಎಲ್ಲರಿಗೂ ಒಬ್ಬರು ಮೇಲು 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 ಕೀಳನ್ನೋದಿಲ್ಲ ಅಲ್ಲೇ. ಇಂಥ ಒಂದು ದೊಡ್ಡ ಅವ್ಯವಸ್ಥೆ ಆಗ್ಯದ. ಇಂಥ ಪರಿಸ್ಥಿತಿಗಳು ನಮ್ಮ ರಾಮನಾಥ್ ಕೋವಿಂದ್ ಅವರು ಒಂದು ರಿಪೋರ್ಟ್ ಏನೋ ಕೊಟ್ಟಿದ್ದಾರೆ. ಅದಕ್ಕೆ 3 ತಿದ್ದುಪಡಿ ಮಾಡಬೇಕು ಸಂವಿಧಾನಕ್ಕೆ ಅಂತ ಇದ್ದಾರೆ. ಮಾಡ್ರಿ, ಆದರೆ ಸಾಧ್ಯ ಆಕೈತಿ. ನೋಡು ಇನ್ನೋಡ್ರಿ, ನಿಮಗೆ ಮತ್ತೊಮ್ಮೆ ಹೇಳ್ತಾನೆ ನಿಮ್ಗೆ, ಇರಾನದಿಂದ ಇಂಡೋನೇಷ್ಯಾದವರೆಗೆ ಇಲ್ಲಿ ಕೆಳಗೆ ಶ್ರೀಲಂಕಾ ಮ್ಯಾಲ ಈ ಒಂದು ಕಾಶ್ಮೀರಿ ಯಾವ ತೊಂದರೆ ಇರದಂತೆ ಎಲ್ಲ ಅಫ್ಘಾನಿಸ್ತಾನವರೆಗೆ ನಿಜವಾಗಿ ಒಂದಿತ್ತಂದ್ರೆ ಇವತ್ತು ಪರಿಸ್ಥಿತಿ ಏನಿರ್ತದೆ ನಮ್ಮ ದೇಶದ್ದು? ಇವತ್ತು ನೋಡ್ರಿ ಎಲ್ಲ ಕಡೆ ಟೆರರಿಸಮ್, ಎಲ್ಲ ಕಡೆ ಧರ್ಮದ ನೆಲಗಡೆ ತಿಕ್ಕಾಟ. ಅದು ಇವತ್ತು ಅಫ್ಘಾನಿಸ್ತಾನ ಯಾವ ಹಂತಕ್ಕದ ನಿಮಗೆ ನೋಡ್ತಾ ಇದ್ರಿ. ಅದು ಇಂಡಿಯಾದಲ್ಲಿ ಇದ್ದಿದ್ರ, ಇಂಡಿಯಾದ ಬಾರ್ಡರ್ ಮೇಲೆ ಇದ್ದಿದ್ರ, ಇವತ್ತು ಪಾಕಿಸ್ತಾನದಲ್ಲೂ ಸಾಕಷ್ಟು ಆಡಳಿತ ದುರ್ವ್ಯವಸ್ಥೆ ಆಗಿಬಿಟ್ಟದು. ಅಲ್ಲೂ ಡಿಕ್ಟೇಟರ್ಗಳು ಮತ್ತೆ ಯಾರು ಬರ್ತಾ ಇದ್ದಾರೆ. ಅಲ್ಲೂ ಶಿಯಾ ಸುನ್ನಿ ಇವ್ರು ನಡೆದಿದ್ದಂಥ ಭಯೋತ್ಪಾದಕ ವ್ಯವಹಾರಗಳು, ಅಲ್ಲಿ ಭಯೋತ್ಪಾದಕರು ಆಗ ಸರಳವಾಗಿ ಆಲ್ ಓವರ್ ಇಂಡಿಯಾದ ತುಂಬ ಅಡ್ಡಾಡುವಂಥ ಸಾಧ್ಯಗಳಾಗ್ತಿದ್ದು. ಎಲ್ಲರೂ ಯಾರು ಇದನ್ನು ಜಕ್ಕೊಂಡು ಹೋಗುವಂಥ ಪ್ರಸಂಗ ಬರ್ತಿತ್ತು. ಮುಂದಿಲ್ಲ ಶ್ರೀಲಂಕಾದಲ್ಲಿ ಅಲ್ಲೂ ಇತ್ತು. ಇದು ನೋಡ್ರಿ ಭಯೋತ್ಪಾದನೆ ಯಾರು ಇದ್ದಿದ್ದು. ಮತ್ತು ಇಂಡೋನೇಷ್ಯಾ ಇವತ್ತು ಯಾವುದೋ ಇರ್ಬೋದು, ಎಲ್ಲ ರಾಷ್ಟ್ರಗಳು ಇವತ್ತಲ್ಲಿ ಏನು ಮಾಡ್ತಾ ಇದ್ದಾರೆ ಪಾಪ ಉದ್ಯೋಗಗಳಿಲ್ಲಲ್ಲ. ಇವತ್ತು ಬ್ಯಾಂಕಾಕ್ ಇಂಡೋನೇಷ್ಯಾದ ರಾಜಧಾನಿ, ವೇಷ್ಯಾವಾಟಿಗೆ ದೊಡ್ಡ ರಾಜಧಾನಿ ಆಗಿಬಿಟ್ಟದ. ಇವೆಲ್ಲ ಕೂಡಿದ್ರೆ ನಿಜವಾಗಿನೂ ಜಗತ್ತಿನ ಶ್ರೇಷ್ಠ ದೇಶ ಆಗ್ತಿದ್ವಾ? ಎಷ್ಟೇ ಸಾಲದ ಇದ್ದುಕೊಂಡು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಭಯೋತ್ಪಾದನೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಆಗ್ತದೆ, ನಾವು ಹೇಳ್ಕೊಳ್ತೀವಿ ಅಷ್ಟೇ. ನಾವು ಇನ್ನೂ ಕಾಶ್ಮೀರದ ನಮ್ಮ ಪಂಡಿತರು ಹೋಗಿ ಹಿಡ್ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಭಯೋತ್ಪಾದಕರು ಹಿಡ್ಕೊಡ್ತಾ ಇಲ್ಲ, ಓಡಿ ಬರ್ತಾ ಇದ್ದಾರೆ ಪಾಪ ಕಾಶ್ಮೀರಿ ಪಂಡಿತರು. ಒಂದು ಕಾಲಕ್ಕೆ ನೀವು ಬಿ ಜೆ ಪಿಯವ್ರು ಹೇಳ್ತಾ ಇದ್ರಿ ಹೋದಾಗ ಎಲ್ಲ ಶಾಂತ ತರ್ತೀವಿ ಅಂತ, ಈಗ ಅಂತೀರಿ ವಾದ ಮಾಡ್ತೀರಿ. ವಾದ ಮಾಡೋದು ಬೇರೆ, ವಸ್ತುಸ್ಥಿತಿ ಏನದ? ಇವತ್ತು ನಿಮಗೆ ಒಂದು ದಿನದಾಗ ಅಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ, ಇದರ ಅರ್ಥ ಏನು ಅಂದಾಗ ಇಡೀ ದೇಶದ ತುಂಬ ಒಂದು ದಿನದಾಗ ಇಲೆಕ್ಷನ್ ಎಲ್ಲನೂ ರಾಜ್ಯದ್ದು ಮಾಡ್ತಾನು, ರಾಷ್ಟ್ರದ್ದು ಮಾಡ್ತಾನು ಒಂದೇ ಸಲಕ್ಕೆ. ಮತ್ತು ಅಲ್ಲಿಯ ಈ ಸ್ಥಾನಿಕ ಏನಪ್ಪ ಅಂದ್ರೆ ಪಂಚಾಯತ್ಗಳಾಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇವುಗಳದೆಲ್ಲನೂ ಒಮ್ಮೆ ಮುಗಿಸ್ಕೊಂಡಂಥದ್ದು ಇದು ನಿಜವಾಗಿ ಕಾರ್ಯ ಸಾಧುನ. ಇವತ್ತು ನಾವು ನೀವೆಲ್ಲ ವಿಚಾರಣೆ ಹೋಗಿದೆ. ಇವತ್ತೇನೋ ನಾವು ನಮ್ಮ ಈ ಒಂದು ಕೋವಿಂದ್ ಅವರು ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ 327 ವಿಧಿಗೆ ತಿದ್ದುಪಡಿ ತರೋನು, 83, 2, 3, 4 ಸೇರ್ಪಡೆ ಮಾಡಿಸೋಣ, ಇವೆಲ್ಲ ಮಾಡಿ ಮಾಡೋಣ ಅಂತ ಏನು ಸಲಹೆ ಕೊಟ್ಟಿದ್ದಾರೆ. ಮಾಡ್ಬೋದು ನೀವು ಕಾಗದದಲ್ಲೇ ಸಂವಿಧಾನದಲ್ಲೇ. ನೀವು 370 ರದ್ದು ಮಾಡಿದಿರಿ, ಅದು ಇನ್ನೂ ಭಯೋತ್ಪಾದನೆ ಅದಲ್ಲೇ ಕಾನೂನು ಹೋದ್ರೆ ಹೋಗ್ತದಂತಲ್ಲ. ಯಾಕಂತಂದ್ರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಇವರೆಲ್ಲರೂ ವಿಶ್ವಾಸ ತೊಗೊಂಡು ಒಂದು ಬಲಾಷ್ಟು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಯ್ತೀವಿ ಅಂತ. ಅದಕ್ಕೆ ನಿಮ್ಮ ಲಕ್ಷ ಇಲ್ಲ ಇಲ್ಲ ಎಲ್ಲ. ನೀವು ಇವತ್ತು ಏನು ಮಾಡಿದ್ರಿ, ಕಾರ್ಪೊರೇಟ್ಗಳಿಗೆ ಕೊಟ್ಬಿಟ್ಟಿದ್ದೀರಿ ಇಡೀ ದೇಶನ, ಯಾವ ಉದ್ಯೋಗ ಸೃಷ್ಟಿನೇ ಆಗ್ತಾ ಇಲ್ಲ. ಅದ್ರ ಕಡೆ ನಿಮ್ಮ ಲಕ್ಷ ಇಲ್ಲ, ಸುಮ್ಮನೆ ಎತ್ತು ದಿಶಾಬಲು ಮಾಡುವಂಥವು. ಈಗ ಸಂವಿಧಾನಕ್ಕೆ 3 ಮಸೂದಿಗಳನ್ನು ತಿದ್ದುಪಡಿ ಮಾಡೋಣ ಮಾಡಿರಿ. ಮಾಡಿದ ರಿಯಾಕ್ಷನ್ ಆದಂಗೆ ಆಯ್ತಾ? ಇದೇ ಎಲೆಕ್ಷನ್ದಲ್ಲೇ ಖರ್ಚು ಕಡಿಮೆ ಆಗ್ತಿದ್ದೀರಿ ಅಂತಂತೀರ, ಭಾಳ ಸಂತೋಷ. ನಿಮ್ಮ ಖರ್ಚು ಮಾಡ ಯಾರಂದಾರು? ಪ್ರತಿ ಓಡರ್ ದುಡ್ಡು ಕೊಡಂತ ಯಾರು ಅಂದಿದ್ದಾರೆ? ಸಾರಾಯಿ ಹಂಚಂತ ಯಾರು ಹೇಳಿದಾರು? ಕೇಳಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಇಲ್ಲ. ಇವತ್ತು ಅದೇ ಖರ್ಚು ಹೆಚ್ಚಾಗಿದ್ರೆ ಇವತ್ತು ಅದರಿಂದ ಖರ್ಚು ಹೆಚ್ಚಾಗ್ಲಿಕ್ಕೆ 1,00,000 crore ಮೊದಲು ಇದು ನಮ್ಮ ಈ ಮನಮೋಹನ್ ಸಿಂಗ್ ಬಿಟ್ಟು ಹೋಗಿ ಬಂದ ಎಷ್ಟು ಬಂತು ಅವ್ರದ್ದು ಖರ್ಚು? ಅವತ್ತು 50,000 crore ಬಂದಿತ್ತು ಅಂತ ಹೇಳ್ತಾರೆ ಒಂದು ಅಂದಾಜು. ಇವತ್ತದು 1,00,000 crore ಈ ರೀತಿ ಡಬಲ್ ಟ್ರಿಬಲ್ ಆಗೋ ಮುಂದೆ ಇದು ಅದು ಕೇವಲ ಒಂದು ಲೋಕಸಭಾದ್ದು ಆಗೋ ಮುಂದೆ ಇನ್ನು ಉಳಿದ ರಾಜ್ಯದ್ದು ಅವೆಲ್ಲ ಅದಾವೆ. ಎಲ್ಲರಿಗೂ ಒಂದು ಭಾಳ ಸುಂದರವಾದ ಕನಸು ಒಮ್ಮೆ ಆಗಬೇಕಪ್ಪ ಅಂತ. ಆದರೆ ಅದರಿಂದ ಪ್ರಜಾಪ್ರಭುತ್ವ ದೊಡ್ಡ ಹೊಡೆತು ಬೀಳ್ತದೆ. ನಮ್ಮದೇನದ ಸಂಸದೀಯ ವ್ಯವಸ್ಥೆ ಅದ,
ಪ್ರತಿಯೊಬ್ಬರಿಗೂ ಇಲ್ಲಿಯ ಒಂದೇನಪ್ಪ ಅಂತಂದ್ರೆ ಈ ವ್ಯವಸ್ಥೆಯನ್ನು ಉಪಯೋಗ ಮಾಡ್ಕೊಂಡು ಹೋಗುವಂಥದ್ದು, ಇಲ್ಲೇ ನಾವೆಲ್ಲರೂ ಕೊಡ್ಕೊಂಡು ಹೋಗುವಂಥದ್ದು ಅಂತದ ಅಂದ್ರೆ ನಾ ಇಲ್ಲಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ಒಟ್ಟಾರೆಯಾಗಿ ಈ ಸಂವಿಧಾನ ತಿದ್ದುಪಡಿ ತರುವಂಥ ಕೆಲಸ ದಿಶಾಬುಲ್ ಮಾಡುವಂಥದ್ದು ಮತ್ತು ಇದು ಖಾರಿಸಾದು ಅಲ್ಲ ಅಂತ ನೀವು ಮೊದಲು ಹೇಳಿ. ಸುಂದರವಾದ ಕನಸು ನಮಗೆಲ್ಲರೂ ಬೇಕು ರೀ ಇಂಡಿಯಾ, ಈ ಪ್ರತಿಯೊಬ್ಬ ಇಂಡಿಯಾದವ ಹೌದ್ರಿ, ನಮ್ಮದು ಇರಾನದಿಂದ ಈ ಒಂದು ಏನಪ್ಪ ಇಂಡೋನೇಷ್ಯಾವರೆಗೆ ದೇಶ ಇದ್ದಿದ್ರೆ ಎಷ್ಟು ಅದ್ಭುತ ರೀ, ಶ್ರೀಲಂಕಾದಿಂದ ಮ್ಯಾಲ್ಕ ಅಫ್ಘಾನಿಸ್ತಾನವರೆಗೆ ನಮ್ಮ ದೇಶ ಇದ್ದಿದ್ರೆ ಅಥವಾ ಅಫ್ಘಾನಿಸ್ತಾನ ನಮ್ಮೊಳಗೆ ಇದ್ದಿದ್ರೆ ಎಷ್ಟು ಚಂದ ರೀ ಅಂತ ಇದ್ದೀನಿ. ಆದರೆ ಇವತ್ತಿನ ಈ ದೇಶಗಳೆಲ್ಲ ಸಮಸ್ಯೆಗಳನ್ನ ನೆನಪಿಸ್ಕೊಂಡಾಗ ಮೈ ಜುಮ್ ಅಂತದ್ದು, ಅಪ್ಪ ಅವ್ರ ಹೊರಗೂ ಚಲೋ ಆಯಿತು ಅಂತ. ಇಲ್ಲಾದ್ರೆ ಪಾಕಿಸ್ತಾನ ಸಮಸ್ಯೆ ನಮ್ಮ ಸಮಸ್ಯೆ ಆಗ್ತಾಯಿದ್ದು, ಅಫ್ಘಾನಿಸ್ತಾನದಲ್ಲೇ ಆಗುತ್ತೆ ಸಮಸ್ಯೆಗಳು ನಮಗೆ ಆಗ್ತಾಯಿದ್ದು, ಅವ್ರು ನಮಗೆ ಹೊಂದಾಣಿಕೆ ಆಗ್ತಾನೆ ಇರ್ತಿರಲ್ಲ, ಸದಾ ತಿಕ್ಕಾಡ್ಕೋತ ಹೋಗುವಂಥ ಪ್ರಸಂಗ ಬರ್ತಿತ್ತು. ಅವರೊಳಗಿನ ತಿಕ್ಕಾಟ, ನಮ್ಮ ನಮ್ಮೊಳಗೆ ತಿಕ್ಕಾಟ, ನಮ್ಮಲ್ಲಿ ಜಾತಿ ಜಾತಿಗಳೊಳಗಿನ ತಿಕ್ಕಾಟ, ಇಡೀ ದೇಶ ಅಶಾಂತಿ ಗೂಡಾಗಿಬಿಡುತ್ತೆ. ಇವತ್ತು ಅಶಾಂತಿ ಗೂಡದನ್ನ ಅದ, ಇಲ್ಲಿ ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ, ಯಾರ್ಯಾರು ತನ್ನ ಜವಾಬ್ದಾರಿ ಯಾರಿಗೂ ಒಪ್ಸ್ಲಿಕ್ಕತ್ತದ. ಉದ್ಯೋಗ ಸೃಷ್ಟಿ ಮಾಡೋದು, ಕಾರ್ಖಾನೆಗಳನ್ನು ಸೃಷ್ಟಿ ಮಾಡೋದು, ಸಣ್ಣ ಸಣ್ಣ ಉದ್ಯಮಗಳನ್ನು ಸೃಷ್ಟಿ ಮಾಡೋದು, ದೊಡ್ಡ ದೊಡ್ಡ ಉದ್ಯಮ ಸೃಷ್ಟಿ ಮಾಡೇ ಅಂತ ತನ್ನ ಕೈಲಿ ಇಟ್ಕೊಂಡು ನಡೆಸ್ಕೊಂಡು ಹೋಗೋದು, ಇವೆಲ್ಲ ಸರ್ಕಾರದ ಕೆಲಸಗಳು. ಅದು ಸರ್ಕಾರ ತಮ್ಮ ಜವಾಬ್ದಾರಿ ಇಲ್ಲ, ಯಾರ್ಯಾರು ಕೊಟ್ಬಿಡ್ತದೆ ತನ್ನ ಜವಾಬ್ದಾರಿಯನ್ನು, ಕಾರ್ಪೊರೇಟ್ಗಳಿಗೆ ಹಂಚಲಿಕ್ಕತ್ತದ ತನ್ನ ಜವಾಬ್ದಾರಿಯನ್ನು. ಅಂದಾಗ ಈ ಎಲ್ಲ ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ, ಮತ್ತು ಬೆಲೆಯರಿಗೆ ಇರ್ತಾನೆ. ಅದು ನಿಮಗೆ ಗೊತ್ತದೆ, ಈಗ ಹಿಂದಿನ ಎಪಿಸೋಡ್ ಚರ್ಚೆ ಮಾಡಿದ್ದದ, ನಮ್ಮದು 48,00,000 ಕೋಟಿ ರೂಪಾಯಿದು ಬಜೆಟ್ ಅದ. ಎಷ್ಟು ರೀ? 48,00,000 ಕೋಟಿ ಬಜೆಟ್ ಅದ. ನಾವು ಟ್ಯಾಕ್ಸ್ ಅಂದ್ರೆ 42,00,000 ಕೋಟಿ ನಾವು ಟ್ಯಾಕ್ಸ್ ವಸೂಲು ಮಾಡ್ತೀವಿ ಅಂದರೆ ಎಷ್ಟಾಯ್ತು? ಬರೀ ಕೇವಲ 600,00,000 ಕೋಟಿ ರೂಪಾಯಿ. 600,00,000 ಕೋಟಿ ಮತ್ತು ಅದರ ಏನೇನು ನೋಡಬೇಕಿದೆ ಲೆಕ್ಕ, 600,00,000 ಕೋಟಿ ರೂಪಾಯಿ ಆಯಿತು. ಅಷ್ಟೇ ನಾವು ಏನೋ ಉತ್ಪಾದನೆ ಮಾಡ್ತೀವಿ ದೇಶದಲ್ಲೇ. ಅದು ಯಾರಪ್ಪ ಅಂದರೆ ಈ ದೇಶದ ಒಂದು 10% ಇದ್ದಂತಹ ಜನ. ಇದನ್ನು ಇವತ್ತು ಅತ್ಯಂತ ಎಚ್ಚರಿಕೆಯಿಂದ ಈ ವಿಚಾರನ ಹೇಳಬೇಕಾಗಿದೆ. ನಮ್ಮಲ್ಲಿ ಉದ್ಯೋಗಗಳು ಇಲ್ಲ, ಸೃಷ್ಟಿ ಆಗ್ತಾಯಿಲ್ಲ. ಅಂದಾಗ ಉದ್ಯೋಗಗಳು ಲಕ್ಷ ಕೊಡೋದು ಬಿಟ್ಟೆ ನೀವು ಚುನಾವಣೆ ಸಲುವಾಗಿ ಒಮ್ಮೆ ಮಾಡಬೇಕು, ದುಡ್ಡು ಕಡಿಮೆ ಆಗ್ತದೆ ಖರೆ, ಆದರೆ ಆ ಸಂದರ್ಭದಲ್ಲಿ ದುಡ್ಡು ಹಂಚಬಾರ್ದು ಮಾಡಬಾರ್ದು ಅನ್ನೋದು ಎಲ್ಲಿ ಗ್ಯಾರಂಟಿ ಅದ? ಮತ್ತು ಒಮ್ಮೆ ಆಗ್ತದೆ ಅನ್ನೋಂಥ ಇದು ದೊಡ್ಡ ಸಮಸ್ಯೆ ಅಂದರೆ ಇದು. ಯಾಕಂದರೆ ಇಡೀ ದೊಡ್ಡ ದೇಶ ಅದ, ಇಡೀ ಅನೇಕ ಇಲ್ಲಿ ನಮ್ಮಲ್ಲಿ ರಾಜ್ಯಗಳಿದ್ದಾವೆ, ರಾಜ್ಯಗಳು ಅನೇಕ ಸಮಸ್ಯೆಗಳಿದ್ದಾವೆ, ಅವ್ರದ್ದಾದ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಅವೆಲ್ಲದರ ನಡುವೆ ಚುನಾವಣೆ ಮಾಡೋದು. ಮತ್ತು ಇವತ್ತೇನಾಗಿದೆಪ್ಪ ಅಂದರೆ ಅಧಿಕಾರ ಹಿಡಿದಂದರೆ ದುಡ್ಡು ಕೊಟ್ಟು ಸಾರಾಯಿ ಹೆಂಚು ಅಧಿಕಾರ ಹಿಡಿಯುವಂಥದ್ದು. ಜನರಿಗೆ ಒಳ್ಳೇದು ಮಾಡಬೇಕಪ್ಪ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಪ್ಪ, ಜನರಿಗೆ ನಮ್ಮ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಟ್ಟು ಅವ್ರನ್ನ ಚಾನಲ್ ಮಾಡಬೇಕಪ್ಪ, ತಂತ್ರಜ್ಞಾನ ಮಾಡಬೇಕಪ್ಪ, ವೈಜ್ಞಾನಿಕ ಬೆಳೆಸಪ್ಪ ಅನ್ನೋದಿಲ್ಲ ನಮ್ಮ ಯಾರಲ್ಲೂ. ಹೇಳಿಕೊಳ್ಳೇ ನಾವೆಲ್ಲ ಕೊಟ್ಟಿವಿ ಇದು ಶಾಲೆಗೆ ಕೊಟ್ಟಿವಿ, ಕಾಲೇಜ್ ಕೊಟ್ಟಿವಿ, ಯಾರು ದುಡ್ಡು ಐತೆ ಅವ್ರ ಸೌಕರ್ಯ ಕಲಿದಲ್ಲಿ. ಪ್ರೈವೇಟ್ದಾಗ ಅವರೇ ಕೂಡ ಕಲಿಸ್ತಾರೆ ರೀ, ದುಡ್ಡಿಲ್ಲ ಕಲಿಸ್ತಾರೆ ಪ್ರೈವೇಟ್ದವರು ಇಲ್ಲ. ಅಂದಾಗ ನೀವು ಶಾಲೆ ತೆಗೆದ್ರೆ ಅಲ್ಲೇ ಒಬ್ಬ ಬಡವನ ಮಗ ಸಹಿತ ಹೋಗೋಕೆ ಇವತ್ತು ಸಾಧ್ಯಲ್ಲ. ಕಾಲೇಜ್ ದೊಡ್ಡ ದೊಡ್ಡ ಕಾಲೇಜ್ ತೆಗೆದ್ರಿ, ಪರ್ಮಿಷನ್ ಕೊಟ್ಟಿದ್ರಿ, ಸಾಕಷ್ಟು ಕಾಲೇಜ್ಗಳು ಅದಾವ ಅಂತಲೂ ನಿಮ್ಮ ಮಾಧ್ಯಮ ಪ್ರಕಾರ ಅದರಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕಲ್ಲ. ಮತ್ತು ದುಡ್ಡು ಕೊಟ್ಟು ಬಡವನ ಮಗ ಕಲಿಯೋಕೆ ಸಾಧ್ಯ ಇತ್ತೇನೆ, ಅದ್ರ ಕಡೆ ಲಕ್ಷ ಇಲ್ಲ ನಿಮ್ಮದು, ಅದ್ರ ಕಡೆ ಕೊಡಬೇಕಂತ ಇನ್ನೂ ಆದರೂ ಬರ್ತಾಯಿಲ್ಲ, ಇನ್ನೂ ಅವರು ಏನೇನು ಅಲ್ಲ ಇಲ್ಲದ ಸಮಸ್ಯೆಗಳನ್ನ ಎಬ್ಬಿಸ್ತಾ ಇರ್ತಾರೆ. ವಕ್ಫದ ಮನೆ ತೆಗೆದ್ರಿ ಅಡಿಯಿಲ್ಲ, ಅದು ಚಲೋ ಅದ, ವಿಚಾರ ಸರಿ ಅದಿಲ್ಲ ಅಂತಲ್ಲ. ಆದರೆ ಅವೆಲ್ಲಗಿಂತ ಮುಖ್ಯ ಇಲ್ಲದ ಉದ್ಯೋಗ ಸೃಷ್ಟಿ ಮಾಡೋ ಒಳ್ಳೆಯದ, ಉದ್ಯೋಗ ಸೃಷ್ಟಿ ಮಾಡೋದು ಕಾರ್ಪೊರೇಟ್ಗಳಿಂದ ಸಾಧ್ಯನಾ? ಇದು ಮೊದಲನೇ ನಿಮ್ಮ ಪ್ರಶ್ನೆ ಮಾಡಿಕೊಳ್ಳ್ರಿ. ಮತ್ತು ನಾವು ಒಂದೇ ದಿನದಲ್ಲೇ ಇವೆಲ್ಲ ಲಕ್ಷಣಗಳನ್ನ ರಾಷ್ಟ್ರ ಮಟ್ಟದಲ್ಲೇ ಮಾಡಲಿಕ್ಕೆ ಸಾಧ್ಯದನಾ? ಅತ್ಯಂತ ದುರ್ಲಭವಾದ ವಿಷಯ, ದುರ್ಲಭವಾದ ಸಬ್ಜೆಕ್ಟ್. ಇದರಿಂದಾಗಿ ಒಂದಿನ ಮಾಡಲಿಕ್ಕೊಂಡ್ರೆ ಸಮಯ ಆಗಲ್ಲ ಅಂತ ಈ ಒಂದು ಏನಪ್ಪ ಅಂತಂದರೆ ರಾಜ್ಯಗಳ ಈ ಇಲೆಕ್ಷನ್ಗಳು, ವಿಧಾನಸಭಾ ಇಲೆಕ್ಷನ್ಗಳು ಏನು ಮಾಡೋಕ್ಕೆ ಸಾಧ್ಯ, ಹೆಂಗೆ ಮಾಡೋದು ಅದನ್ನ? ಟೈಮ್ ಆಗಿಲ್ಲ ಬೈ, 1 ವರ್ಷ ಸ್ಟಾರ್ಟ್ ಆಗೈತಿ, ಒಬ್ಬನು ಇನ್ನೂ 4 ವರ್ಷದ, ಒಬ್ಬನು 3 ವರ್ಷದ, ಒಂದು ರಾಜ್ಯದ್ದು ಮತ್ತೊಂದು ರಾಜ್ಯದ 2 ವರ್ಷದ, ಇವ್ರು 2 ವರ್ಷ ಅಧಿಕಾರಿ ಆಗಿಬಿಟ್ಕೊಡ್ತಾರೆ ರೀ. ಹಾಗಿದ್ದಾಗ ಅವ್ರು ಘೋಷಣೆ ಮಾಡಲಿಕ್ಕೆ ಬರ್ತಾರೆ, ಅವ್ರು ಹ್ಞೂ ಅಂತಾರೆ, ಒಪ್ತಾರೆ. ನೀವೇನು ಹೇಳಿದರೆ 50% ರಾಜ್ಯಗಳು ಒಪ್ಪಿದ್ರೆ ಇದನ್ನು ಮಾಡ್ತೀನಿ ಅಂತಾರೆ. 50% ಅಲ್ಲ, ಈ ಸ್ವತಃ ನೀವು ವಿಚಾರ ಮಾಡಿರೋದು ಅಂದರೆ ಒಪ್ಪಿದ್ರು ಸಹಿತ ಇದು ಸಾಧ್ಯ ಅದನ್ನು. ಇನ್ನಿಂದ BJP ಸರ್ಕಾರ ಇತ್ತಪ್ಪ, 1, 3, 4 ಕಡೆ ಅಥವಾ 5, 6 ಕಡೆ ಇತ್ತು, ಆ ಸಂದರ್ಭದಲ್ಲೇ ಅದು ಏಕಾಗಿ ರಾಷ್ಟ್ರ ಮಟ್ಟದ ಬಂದಾಗ ನೀವೆಲ್ಲ ರಾಜೀನಾಮೆ ಕೊಡಿಸೋದು ಮಾಡಿಸೋಕೆ ಸಾಧ್ಯ ಅದನ್ನ? ಇವತ್ತು ನಿಮಗೆ ಮೋದಿಯವ್ರಿಗೆ 75 ವರ್ಷ ಅದು ಈಗ ರಿಟೈರ್ ಆಗ್ತಾರೆ ಅವರು. ಒಬ್ಬ ಮೋದಿಯವ್ರನ್ನ ರಿಟೈರ್ಮೆಂಟ್ ಕೇಳೋದಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅಂದಾಗ ಒಂದು ಜನರಿಂದ ಆಯ್ಕೆಯಾದಂಥ ರಾಜ್ಯಗಳನ್ನು 2.5 ವರ್ಷ 3 ವರ್ಷ ಆದಮೇಲೆ ನೀವು ಅಧಿಕಾರ ಬಿಟ್ಟು ಇಡೀರಪ್ಪ ಅಂತ ಕೇಳೋದಕ್ಕೆ ಯಾರಿಗೆ ಬರ್ತದೆ? ಸಂವಿಧಾನ ಅವ್ರಿಗೆ 5 ವರ್ಷ ಹಾಕಿಕೊಂಡದ, 5 ವರ್ಷ ತನಕ ನಡೆಸ್ಕೊಂಡು ಹೋಗ್ಬೇಕು ಅಂತಾರೆ. ಮೆಜಾರಿಟಿ ಆಗಲಿ ಬಿದ್ದು ಹೋಗ್ಬೇಕು, ಮೆಜಾರಿಟಿ ಇದ್ದಾಗ ಅದಾಗಿ ಬಿಟ್ಟುಕೊಡ್ತಾರೆ ಯಾರು? ಈಗ
ನಮ್ಮ ಸಿದ್ದರಾಮಯ್ಯನವ್ರಿಗೆ 135 ಜನ ಅವ್ರ ಬೆಂಬಲಿಗರದಾರೆ. ಅವ್ರದ್ದು ಇನ್ನೂ 3.5 ವರ್ಷ ಅದ. ಆ 3.5 ವರ್ಷ ನೀವು ನಾಳೆ ನಡೆದು ಏಕಕಾಲ ಚಲೋ ಅಂತಂದ್ರಿ ಅಂದರೆ ನಾಳೆ ದಳ ಕೊಡೋಕೆ ಸಾಧ್ಯ ರಾಜೀನಾಮೆ. ಈಗ ಮಧ್ಯಪ್ರದೇಶ ಇದ್ದದ ನಿಮ್ಮದು ಅಥವಾ ರಾಜಸ್ಥಾನದಲ್ಲಿ ನಿಮ್ಮ ಸರ್ಕಾರ ಅದ, ಇವುಗಳನ್ನ ಈ ವರ್ಷ ಆಗ್ಯಾವ. ಈ ಸದ್ಯ ಏನೋ ನೀವು ಒಂದು ರಾಷ್ಟ್ರ ಒಂದು ಇಂತಂದ್ರೆ ಅಂದರೆ ಅವ್ರು ರಾಜೀನಾಮೆ ಕೊಡ್ತಾರ? ಇದೆಲ್ಲರೂ ಪ್ರಶ್ನೆ ಆಗುವಂಥದ್ದು ರೀ. ಅಂದಾಗ ಈ ಒಂದು ಏನದಪ್ಪ ಅಂದ್ರೆ ಒಂದು ಅತ್ಯಂತ ಏನಪ್ಪ ಅಂದ್ರೆ ಅವಾಸ್ತವಾದಂತಹ ಮತ್ತು ಜೊತೆಗೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಹತ್ಯೆ ಮಾಡುವಂಥ ಕೆಲಸ ಆಗ್ಬೋದು ಅಂತ. ಯಾಕಂದರೆ ಈಗ ಸಿದ್ದರಾಮಯ್ಯ ನೀವು ರಾಜೀನಾಮೆ ಯಾಕೆ ಅನುಕೂಲ ಕೇಳೋರು ನೀವು ಭ್ರಷ್ಟ ರಾಜಾರಾಮ ಅಂತ ಬೇರೆ ಅದು ಪ್ರೂವ್ ಮಾಡಿರೋದು, ಅದನ್ನು ಪ್ರೂವ್ ಮಾಡಿರೋದು ಅವ್ರು ತಾನೇ ಬಿಟ್ಟು ಹೋಗ್ತಾರೆ, ಹೋಗಬೇಕು. ನಮ್ಮ ಸಂವಿಧಾನ ಹಂಗೆ ಹೇಳ್ತದೆ, ಪ್ರೂವ್ ಆಗುತ್ತೆ ಅವ್ರಿಗೆ ಅಲ್ಲಲ್ಲ. ಈಗ ಆರೋಪಿ ಅಟ್ಟ ಅವರು ಸ್ವತಃ ಇದನ್ನು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಹೇಳ್ತಾರೆ, ಅವ್ರ ಮಗನ ಸಲುವಾಗಿ ಹೇಳಿದ್ದಾರೆ, ಪ್ರಜ್ವಲನ ಸಲುವಾಗಿ. ಅವ ಆರೋಪಿ ಅಷ್ಟಪ್ಪ, ಅಪರಾಧಿ ಅಲ್ಲ ಅಂತ. ಇವು ಇವರು ಅಷ್ಟೇ, ಇವನು ಎಚ್ ಡಿ ಕೆ ಮೇಲೆ ಹೋದವ. 550 ಎಕರೆ ಖನಿಜ ಭೂಮಿಯನ್ನು ಒಂದರಿಂದಲೇ ಸೈ ಮಾಡಿಕೊಟ್ರು ಅಂತ ಅವ್ರನ್ನ ಆರೋಪ, ಗಂಭೀರವಾದ ಆರೋಪ ಅದ. ಅವ್ರ ನಿಷೇಧ ರಚನೆ ಕೊಡಿಸ್ತಾರೆ ಈಗ ಇಲ್ಲ ಅಂದಾಗ ರಾಜ್ಯಗಳು ಆಯ್ಕೆ ಆದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಈ ದೇಶದ ಪ್ರಧಾನಿ ಸಹಿತ ನಾಳೇನೋ ಹೆಚ್ಚು ಕಮ್ಮಿ ಇಬ್ಬರು ಆಡಳಿತ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಮತ್ತೆ ಚುನಾವಣೆ ಘೋಷಣೆ ಮಾಡೋದ್ರೆ ಯಾಕೆ ಮಾಡಿಲ್ಲ? 5 ವರ್ಷ ನಂಗೆ ಬಂದು ಅದಕ್ಕೆ ಯಾರು ಕೈ ಅಧಿಕಾರಿಗಳಿರ್ತಾರೆ? ಮತ್ತೆ ಯಾರು ಅಧಿಕಾರಿ ಅಂತ ಇವರು ಸೆಕ್ರೆಟರಿಗಳು ಅವರು ಇರ್ತಾರೆ, ಚೀಫ್ ಸೆಕ್ರೆಟರಿಗಳು, IAS ಅಧಿಕಾರಿಗಳು, KAS ಅಧಿಕಾರಿಗಳು ಇರ್ತಾರೆ. ಅವ್ರ ಕೈ ಕೊಡೋರ ಈ ದೇಶದ ಆಡಳಿತವನ್ನು ಅವ್ರ ಕೈ ಕೊಟ್ಟರೆ ಅಧಿಕಾರಶಾಹಿಗಳು ಏನು ಮಾಡ್ತಾಯಿದ್ದಾರೆ ನೋಡಿದ್ರಿ. ನೆಹರು ಅವರು ದೊಡ್ಡ ತಪ್ಪು ಮಾಡಿದ್ದಲ್ಲೇ, ನೆಹರು ಮತ್ತು ಅಂಬೇಡ್ಕರ್ ವಿಚಾರದಲ್ಲೇ ಒಂದು ತಪ್ಪಾಗಿಬಿಡ್ತು. ದೊಡ್ಡ ತಪ್ಪು ಏನಾಯ್ತಪ್ಪ ಅಂತಂದ್ರೆ ಈ ಇಡೀ ಸೆಂಟ್ರಲನ್ನು ಗಟ್ಟಿ ಮಾಡಿ ಕೊಟ್ಟುಬಿಟ್ರು, ಅಂದರೆ ಕೇಂದ್ರ ಸರ್ಕಾರವನ್ನು ಅದಕ್ಕೆ ಅಧಿಕಾರ ಹೆಚ್ಚಿಟ್ಟುಬಿಟ್ರು. ಅದರಿಂದ ಇವತ್ತು ನೋಡ್ರಿ ಎಷ್ಟು ತೊಂದರೆಗಳಾಗ್ತಾಯಿದ್ದಾವಂತೆ. ರಾಜ್ಯಗಳಿಗೆ ಅವ್ರ ಪಾಲಿಸಿ ಇರ್ತಾ ಇಲ್ಲ, ರಾಜ್ಯ ಡೆವಲಪ್ಮೆಂಟ್ ನಮ್ಮ ವಿರೋಧಿ ಪಕ್ಷಗಳು ಇದ್ರಪ್ಪ ಅಂದ್ರೆ ಮುಗಿದು ಹೋಯ್ತು. ಮತ್ತು ಅವ್ರವ್ರ ರಾಜ್ಯಗಳಲ್ಲಿ ಸಾಕಷ್ಟು ಟ್ಯಾಕ್ಸ್ ಅಂತ ನಾವು ಇಟ್ಕೊಂಡು ಹೋಗ್ಬಿಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅನೇಕ ಅಪರಾಧ ಕ್ರಿಯೆಗಳನ್ನ ನೋಡ್ತಾ ಇದ್ವಿ, ಅದೆಲ್ಲ ಇವತ್ತು ಒಪ್ಪಿತಾಗ್ತಾ ಇದ್ದಾವೆ. ಮತ್ತು ಈಗ ಸ್ವತಃ ಇವತ್ತಿನ ಸರ್ಕಾರದ ಮೇಲೆ ಆರೋಪ ಇದ್ದಾವೆ. ಏನಪ್ಪ ಅಂದರೆ ಎಲೆಕ್ಟ್ರಲ್ ಬಾಂಡ್ ಸಲುವಾಗಿ, ಎಲೆಕ್ಟ್ರಲ್ ಬಾಂಡ್ ಸಲುವಾಗಿ ಅಲ್ಲಿ 1000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಬೆದರಿಸೋಕೆ ಅವಸರ ಮಾಡ್ತಾರೆ ಎಲೆಕ್ಷನ್ ಸಲುವಾಗಿ, ಹಾಗೆ ಹೀಗೆ ಅಂತೇಳಿ 5 ಸುಮ್ಮ ಮಾಡೋದು ಸರಿ ಅದ. ಬಟ್ ಇದನ್ನು ನಾಳೆ ಆಡಳಿತಾರು ಬಿಡಿದವರು ಇದರ ಇನ್ನಷ್ಟು ED IT CBI ತಮ್ಮ ಕೈ ಇಟ್ಕೊಂಡು ಏನು ಬೇಕಂತ ಮಾಡಲಿಕ್ಕೆ ಸಾಧ್ಯ. ಈ ಅಧಿಕಾರ ಸಾಯಿ ಜನ ಕೈಗಟ್ಟ ಸಿಕ್ತಿದ್ದ ಅಧಿಕಾರ ಅವ್ರು ಚುನಾವಣೆ ಮಾಡದಿದ್ದರೆ ನಾವೇನು ಮಾಡೋರಿದ್ವಿ? ಅನೇಕ ರಾಷ್ಟ್ರಗಳು ಇಂಥದ್ದೆಲ್ಲ ಆಗ್ಯದ. ಇದು ಒಂದು ರಾಷ್ಟ್ರದ್ದಲ್ಲ, ಇವತ್ತಿನ ಡಿಕ್ಟೇಟರ್ ಅಂತ ದೇಶಗಳನ್ನ ಇತಿಹಾಸ ತೆಗೆದು ನೋಡ್ರಿ ನೀವು ಅಲ್ಲೆಲ್ಲ. ಅಲ್ಲಿ ಪ್ರಕಾರ ಅಧಿಕಾರ ಶಾಹಿಗಾಗಿ ಸಿಕ್ತಪ್ಪ ಅಂತಂದ್ರೆ ಎಂಥ USSR ಒಬ್ಬ ಅಧಿಕಾರ ಶಾಹಿಗಾಗಿ ಸಿಕ್ಕಾಗ, ಸ್ಟಾಲಿನ್ ಅಂತ ಅಧಿಕಾರ ಶಾಹಿಗಾಗಿ ಸಿಕ್ಕಾಗ, ಕ್ಷೀ ಅಂತ ಅಧಿಕಾರ ಶಾಹಿಗಳು ಸಿಕ್ಕಾಗ ಸಹಜವಾಗಿಲ್ಲ, ಅಲ್ಲಿ ಡಿಕ್ಟೇಟರ್ ಬೆಳೆದು ಬಿಡ್ತಾರೆ. ಎಲ್ಲೂ ಅದ ಪರಿಸ್ಥಿತಿ ಅದ. ಎಲ್ಲೂ ಸಹಿತ ನಮ್ಮ ಕೇಂದ್ರ ಸರ್ಕಾರ ಈ ದಿಸೆಯಲ್ಲಿ ಚಿಂತನೆ ಮಾಡ್ತದೆ ಅನ್ನೋ ಒಂದು ಸಂಶಯ ಬರ್ತಾ ಇದೆ. ಅದಕ್ಕೆ ಈ ಒಂದು ಸಂವಿಧಾನ ತಿದ್ದುಪಡಿಗೆ ಏನು 3 ಮಸೂದೆ ತರಳಿಗೆತ್ತಿದ್ದಾರೆ, ತಿದ್ದಬೇಕು ಮಾಡಬೇಕು ಒಂದೇ ಸಲ ಮುಗಿಸ್ಬೇಕು ಅಂತೇಳಿ ಭಾಳ ಸುಂದರ ಕಲ್ಪನೆ. ಅದೇ ಕಾಲಕ್ಕೆ ಇರಾನದಿಂದ ಈ ಒಂದು ಇಂಡೋನೇಷ್ಯಾ ಮೇಲೆ ಅಫ್ಘಾನಿಸ್ತಾನದ ಕೆಳಗೆ ನಮ್ಮ ಶ್ರೀಲಂಕಾದವ್ರಿಗೆ ಭಾರತ ಮಾತೆ ಒಬ್ಬಳೇ ಇದ್ದಿದ್ರೆ ನಮ್ಮ ಭಾರತ ಒಂದೇ ಇದ್ದಿದ್ರೆ ಅನ್ನುವಂಥ ಒಂದು ಕಲ್ಪನೆ. ಇವತ್ತು ಎರಡೂ ಹೆಂಗದಪ್ಪ ಅಂತಂದ್ರೆ ಇವು ಇವು ನೀರಿಳಿಯದ ಗಂಟಲು ಕಡುಬು ತುರುಕಿದಂತಾಯಿತು ಅಂತ. ಮೊದಲು ನೀರು ಇಳಿಯೋಂಗಿಲ್ಲ, ಮೇಲೆ ಕಡಬ. ಇವತ್ತೆಲ್ಲ ರಾಷ್ಟ್ರಗಳು ಇವತ್ತು ಅಭ್ಯಾಸ ಮಾಡಿದ್ರು ಸೂಕ್ಷ್ಮವಾಗಿ, ಎಲ್ಲ ಕಡೆ ಎಲ್ಲೂ ಶಾಂತಿ ಇಲ್ಲ. ಹೀಗಾಗಿ ಈ ಅಶಾಂತಿತನ ಹೆಚ್ಚು ಮಾಡೋ ಸಲುವಾಗಿ ಇದನ್ನು ಮಾಡುವಂಥದ್ದಾಗ್ತದೆ. ಮತ್ತು ಒಂದೇ ದಿನದಲ್ಲಿ ಇಡೀ ರಾಷ್ಟ್ರ ತುಂಬ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗಾಗಲೇ 100 ಕೋಟಿ ಜನ ಮತದಾರರಾಗಿದ್ದಾರೆ. ಮತ್ತು ಎಲ್ಲ ಈ ದೇಶ ತುಂಬ ಒಂದೇ ರೀತಿ ಇಲ್ಲ ಪರಿಸ್ಥಿತಿ. ಹೀಗಾಗಿ ಇದು ಒಂದು ಏನಪ್ಪ ಅಂದರೆ ಕಪೋಲ ಕಲ್ಪಿತವಾದ ಕನಸು. ಕನಸನ್ನು ವಾಸ್ತವ ಮಾಡಲಿಕ್ಕೆ ಹೋದಾಗ ಭಾಳ ಕಷ್ಟ ಆಗ್ತದೆ, ಅಷ್ಟು ಸುಲಭಿಲ್ಲ. ಕನಸಿನಲ್ಲಿ ನಾವು ಹಾರಾಡ್ತಾ ಇರ್ತೀವಿ, ನಿಜ ಜೀವನದಲ್ಲಿ ಹಾರಕ್ಕೆ ಸಾಧ್ಯತನ ಇವೆಲ್ಲ ಕನಸುಗಳು. ಅಷ್ಟು ಮಾತ್ರ ಹೇಳಬೇಕಾಗಿದೆ. ಮತ್ತು ಇದಿಲ್ಲಪ್ಪ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಇತ್ತಪ್ಪ ಅಂತಂದ್ರೆ ಆಚೆ ಈಗ ತಂದಿದ್ದೀನಿ ನೋಡು ಯಾವ ರೀತಿ ರೂಪ ತೊಗೊಳ್ತದೆ ಅಂತೇಳ ಅಂತ ಹೇಳ್ತಾ ಈ ಕನಸನ್ನು ಅಂದರೆ ಸಂವಿಧಾನ ತಿದ್ದುಪಡಿ ಮಾಡಿ ಈ ಒಂದು ಒಂದೇ ರಾಷ್ಟ್ರ ಒಂದೇ ಇಲೆಕ್ಷನ್ ಎಲ್ಲ ಕಡೆ ಒಂದೇ ಕಾರ್ಯಕ್ಷ ಇಲೆಕ್ಷನ್ ಅನ್ನುವಂಥ ಅದು ಸಾಧ್ಯ ಆದರೆ ನಿಜವಾಗಿಯೂ ಅದ್ಭುತ. ಅದು ಅಷ್ಟ ಏನಪ್ಪ ಅಂದರೆ ದುರಂತಕ್ಕೂ ಕಾರಣ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೋ ನೀವು ನಿಮ್ಮ ಕಾಮೆಂಟ್ ಮಾಡಿರಿ, ತಿಳಿಸ್ರಿ. ಮತ್ತು ತಿಳಿಸೋ ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ಅದನ್ನು ಲೈಕ್ ಅದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಗಂಗಡಿ. ವಂದನೆಗಳು.